చెప్పడం. హాయ్ ఫ్రెండ్స్, మై లోక ఛానల్గి స్వాగత. సో ఇవత్తు ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಳಿಗೇನೂ ಸ್ನಾನ ಮಾಡಿಸಿಲ್ಲ, ಅಂದರೆ ಒಂದು 3 ಡೇಸ್ ಆಯಿತು ತಲೆ ಸ್ನಾನ ಮಾಡಿಸಿಲ್ಲ ಇವಳಿಗೆ. ವಾರದಲ್ಲಿ ಒಂದು ಸಲ ಅಥವಾ 2 ಸಲ ಮಾಡಿಸ್ತೀನಿ, ಅದಕ್ಕಿಂತ ಜಾಸ್ತಿ ಮಾಡಿಸಲ್ಲ. ಬಿಸಿಲೇನೂ ಇರಲಿಲ್ಲ ಅಲ್ವಾ, ಮಳೆ ಜಾಸ್ತಿ ಇತ್ತು, ತಲೆ ಸ್ನಾನ ಯಾಕೆ ಅಂಥೇಳಿ ಮಾಡಿಸಿಲ್ಲ. ಹೀಗೆ ಎದ್ದಿದ್ದಾಳೆ, ಒಂದು ಅರ್ಧ ಗಂಟೆ ಇದು ಚೆನ್ನಾಗಿ ನೆನೆಯಲಿ, ಆಮೇಲೆ ಸ್ನಾನ ಮಾಡಿಸೋಣ. ಆಲೋಚನೆ ಸಿನಿಮಾ ಯಾರಿದ ತುಂಬಿದ್ದೇನೇನಾ ಬಿಡಬೇಕೀಗ, ಎಲ್ಲ ಮನೆಯಲ್ಲೆಲ್ಲ ಸಾಮಾನೆಲ್ಲ ಕೇಳಬೇಕಲ್ಲ. ಸೊ ತಿಂಡಿ ಆಯಿತು ಎಲ್ಲರದು, ಸಿನಿಮಾದ ಹಾಕ್ಬೇಕಿನ್ನು. ಸಿನಿಮಾ ತಿಂಡಿ ತಿಂದಿಲ್ಲ, ಹಾಲು ಕುಡ್ತಿದ್ದಾಳೆ. ಸೊ ಫ್ರೆಂಡ್ಸ್, ಹಾಗೆ ಇವತ್ತು ಅಡುಗೆ ಬೇರೆ ಮಾಡಬೇಕು ಫ್ರೆಂಡ್ಸ್. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊಪ್ಪು ಕಾಳು ಎಲ್ಲ ಹಾಕಿ ಸಾರು ಪಲ್ಯ ಮಾಡೋಣ, ಕಟ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ರೆಡಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ಬೆಳಗ್ಗೆ ಬೇಗ ಅಡುಗೆ ಆಗಿಬಿಟ್ರೆ ಚೆನ್ನಾಗಿರುತ್ತಲ್ವಾ. ಫ್ರೆಂಡ್ಸ್, ಈಗ ಅಡುಗೆ ಕೂಡ ಆಯಿತು. ಮಧ್ಯಾಹ್ನ ಅವಳು ಸಿನಿಮಾ ಮಲ್ಕೊಂಡು ಒಂದು ನಿದ್ದೆ ಮಾಡ್ಕೊಂಬಂದಿದ್ದಾಳೆ. ಈಗ ಟೈಮ್ ಸರಿಯಾಗಿ ಊಟ ಮಾಡ್ತಾ ಇದ್ದೀನಿ. 1:00, 1:30 ಬಬ್ಬ ಅಂದರೆ 2:00ಗೆಲ್ಲ ಮುಗ್ದೋಗಿರುತ್ತೆ. ಸೊ ನೋಡಿ, ಇವತ್ತು ಮಧ್ಯಾಹ್ನಕ್ಕೆ ಇದು ನನಗೆ ಈ ಥರ ಕಾಳಿನ ಪಲ್ಯ ಅಂದರೆ ತುಂಬ ಇಷ್ಟ, ಕಾಳು ಸೊಪ್ಪು ಎಲ್ಲ ಹಾಕಿ ಮಾಡಿದ್ರೆ. ಸೊ ನಾನು ಇದಕ್ಕೆ ಅಲಸಂದಿ ಕಾಳು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿದೆ. ಇದ್ರ ಬದಲಾಗಿ ಸಬ್ಬಸ್ಗೆನೂ ಕೂಡ ಜಾಸ್ತಿ ನಮ್ಮನೇಲಿ, ಸ್ವಲ್ಪ ಸಬ್ಬಸ್ಗೆ ಸೊಪ್ಪೆಲ್ಲ ಚೆನ್ನಾಗಿ ತಿಂತೀವಿ. ರೈಸು ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ ಪಲ್ಯ ಸಾರು ಇದೆಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋತೀನಿ ನಾನು. ಅವಾಗ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹಾಗೆ ತಿನ್ನಬೇಕು, ರೈಸ್ ಜಾಸ್ತಿ ತಿನ್ನಬಾರ್ದು. ಸಾರು ಪಲ್ಯ ಇದೆ ಅಲ್ವಾ, ಇದರ ಕ್ವಾಂಟಿಟಿ ಜಾಸ್ತಿಯಾಗಿ ತೊಗೋಬೇಕು. ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ರೈಸ್ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸಾರು ಪಲ್ಯ ಹಾಕ್ಕೊಂಡು ತಿಂತೀವಿ. ಬಟ್ ಅದನ್ನು ಲೈಫ್ ಸ್ಟೈಲ್ ಅದು ಚೇಂಜ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ರೈಸ್ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಇದು ಕಾರ್ಬೋಹೈಡ್ರೇಟ್ ಅಲ್ವಾ, ತುಂಬ ದಪ್ಪ ಆಗಿಬಿಡ್ತೀವಿ. ಆ್ಯಂಡ್ ಇನ್ನೂ ಸಾಕಷ್ಟು ರೀತಿಯಾದಂತಹ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ. ನಾನು ಬರೀ ಈ ಕಪ್ನಿಂದ ಅಷ್ಟೇ ರೈಸ್ ತೊಗೋತೀನಿ. ಸೊ ನಾವು ರೈಸ್ ಕ್ವಾಂಟಿಟಿ ಎಷ್ಟು ತೊಗೋತೀವೋ ಸಾರ್ ಕ್ವಾಂಟಿಟಿ ಕೂಡ ಅಷ್ಟೇ ತೊಗೋಬೇಕು. ಇವತ್ತು ಸಲಾಡ್ಗೆ ಏನೂ ಕಟ್ ಮಾಡಿಟ್ಟಿಲ್ಲ ತರಕಾರಿ, ಏನು ಕ್ಯಾರೆಟು ಇಲ್ಲ ಅಂತ ಹೇಳಿದ್ರೆ ಸೌತೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಅಂದ್ಕೊಂಡೆ. ಇದು ಕೂಡ ರೈಸ್ ಜಾಸ್ತಿನೇ ಆಯಿತು ಸ್ವಲ್ಪ. ಇಟ್ಸ್ ಓಕೆ, ಇಷ್ಟಿದ್ರೆ ಓಕೆ ಸಾಕು. ಸೊ ನನ್ನ ಮಧ್ಯಾಹ್ನ ಲಂಚ್ ರೆಡಿ ಆಯಿತು ಅಷ್ಟೇ. ಈ ಸಾರು ರೆಸಿಪಿನೂ ಮಾಡಿಲ್ಲ. ಸೊ ಆದಷ್ಟು ಬೇಗ ಈ ರೆಸಿಪಿ ಕೂಡ ತೋರಿಸ್ತೀನಿ, ಕಟ್ ಸಾರು ಮತ್ತು ಪಲ್ಯ ಹೇಗೆ ಮಾಡೋದು ಅಂತ. ನಾನು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಆದ್ಯಂತ ಮೇಡಮ್ ಅವರು, ಅವ್ರಿಗೆ ಮಾಡೋದು ಬೇಡ, ನಾವು ಏನು ತಿಂತೀವಿ ಅದೇ ಬೇಕು. ಅದಕ್ಕೆ ಸ್ವಲ್ಪ ಅವಳಿಗೆ ಒಗ್ಗರಣೆ ಹಾಕುವಾಗಲೇ ಸ್ವಲ್ಪ ತೆಗ್ದಿಟ್ಬಿಡ್ತೀನಿ ಸೊಪ್ಪು ಕಾಳು ಎಲ್ಲ ಸ್ವಲ್ಪ. ಆದರೂ ಕೂಡ ಅವಳಿಗೆ ಸಪ್ಪೆ ಇರೋದು ಬೇಡ, ತೀರಾ ಖಾರ ಬೇಕು ಅಂತಾಳೆ. ಅದನ್ನ ತಿಂದ್ಬಿಟ್ಟು ಇಷ್ಟು ಖಾರ ಇದೆಲ್ಲ ಅಂತ ಹೇಳ್ತಾಳೆ. ಅಲ್ಲ ಓಯ್ ಸಿನಿಮಾ ಲೈಟ್ ಹಾಕಿದ್ದಾರೆ ಅಂತ. ಸಿನಿಮಾ ಸಿನಿಮಾ ಅಂದರೆ ಯಾರಿಲ್ಲಿ, ಯಾರು ಸಿನಿಮಾ ಅಂದರೆ? ಹಾಂ, ನಮ್ಮ ಮನೇಲಿ ಎಷ್ಟು ಜನ ಸಿನಿಮಾ ಇದ್ದಾರೆ? ಯಾರು ಸಿನಿಮಾ ಅಂದರೆ ತೋರಿಸು, ಸಿನಿಮಾ ಅಂದರೆ ಯಾರು ಇಲ್ಲಿ? ಬರೀ ಅದು ಇದು ಹುಡುಕದೆ ಅಂದರೆ ಫಸ್ಟ್ ಈಗ ನೀರು ತುಂಬ ಕುಡಿಬೇಕಂತ ಹೇಳ್ತಾಳೆ, ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ, ಅದಕ್ಕೆ ಬಾಟ್ಲ್ ಎತ್ತಿಟ್ಟಿದ್ದೀನಿ. ಹುಡುಕ್ತಾ ಇದ್ದಾಳೆ ಚಿನ್ನ ಇಲ್ಲಿ, ಆಗ ಅಪ್ಪಕ್ಕೆ ತಿನ್ನಿಸ್ತೀನಿ ನೋಡಿ ಇಲ್ಲಿ ಇಲ್ಲೇ. ಬರೀ ಫಸ್ಟು ಒಂದು ತುತ್ತು ತಿನ್ಸೋವರೆಗಷ್ಟೇ, ತಿನ್ಸಿದ ಮೇಲೆ ನನಗೆ ನನಗೆ ಅಂಥೇಳಿ ಬರ್ತಾಳೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಆಟ ಮಾಡ್ತಾಳೆ ಹಂಗೆ. ಫ್ರೆಂಡ್ಸ್, ಅವಳಿಗೆ ಈಗ ಬಕೆಟ್ ಉಪ್ಕೊಂಡು ಸ್ನಾನ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಈಗ ಇದ್ರಲ್ಲಿ ದಿವಸ ಒಂದು ಸ್ನಾನ ಮಾಡ್ತಾಗ್ಲೂ ಒಂದು 10 ನಿಮಿಷ ಕೂರ್ಬೇಕಂತಾಳೆ. ಫ್ರೆಂಡ್ಸ್, ತುಂಬ ಜನರು ತಾಯಂದಿರು ಕೇಳ್ತಾ ಇರ್ತಾರೆ, ಸಿನಿಮಾಗೆ ನೀವು ಸ್ನಾನ ಮಾಡುವಾಗ ಯಾವ ಬಾಡಿ ವಾಶ್ ಯೂಸ್ ಮಾಡ್ತೀರಾ ಅಂತ. ನೋಡಿ, ಮಕ್ಕಳಿಗೆ ಜೆಂಟಲ್ ಆಗಿ ಎಫೆಕ್ಟಿವ್ ಆಗಿ ಇರುವಂತಹ ಬಾಡಿ ವಾಶನ್ನು ಯೂಸ್ ಮಾಡಬೇಕು. ನಾನು ಮಮಾ ಅರ್ಥವರ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ಫಾರ್ ಬೇಬೀಸ್ ಇದನ್ನು ಯೂಸ್ ಮಾಡ್ತೀನಿ.
ಇದು ಬೇಬಿ ಸ್ಕಿನ್ನನ್ನು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಮತ್ತು ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ. ಹಾಗೆ ಮಕ್ಕಳ ಚರ್ಮ ತುಂಬ ಸೆನ್ಸಿಟಿವ್ ಆಗಿರುತ್ತಲ್ವಾ, ಅದಕ್ಕಾಗಿ ಮಮಾ ಅರ್ಥ ಅವರು ಮೈಲ್ಡ್ ಮತ್ತು ಪ್ಯಾರಬಿನ್ ಫ್ರೀ ಮತ್ತು ಟಾಕ್ಸಿನ್ ಫ್ರೀ ಆಗಿರುವಂತಹ ಪ್ರಾಡಕ್ಟ್ಸನ್ನು ಮಾಡಿದ್ದಾರೆ. ಇದು PETA ಸರ್ಟಿಫೈಡ್ ಮತ್ತು PH ಬ್ಯಾಲೆನ್ಸ್ಡ್ ಆಗಿದೆ. ಇದು ಮೇಡ್ ಸೇಫ್ ಸರ್ಟಿಫೈಡ್ ವಿತ್ ಟಿಯರ್ ಫ್ರೀ ಫಾರ್ಮುಲಾವನ್ನು ಹೊಂದಿದೆ. ಅಂದರೆ ಸೋಪನ್ನು ಬಳಸುವಾಗ ಮಗು ಕಣ್ಣಲ್ಲಿ ನೀರು ಬರುತ್ತಲ್ವಾ, ಆ ರೀತಿ ಏನೂ ಆಗೋದಿಲ್ಲ. ಇದು ಮಕ್ಕಳ ಚರ್ಮವನ್ನು ಜೆಂಟಲ್ ಆಗಿ ಕ್ಲೀನ್ ಮಾಡುತ್ತೆ, ಹಾಗೆ ಸಾಫ್ಟ್ ಆಗಿ ಕೂಡ ಇರಿಸುತ್ತೆ. ಇದನ್ನು ಓಟ್ಸ್, ಮಿಲ್ಕ್ ಪ್ರೋಟೀನ್, ಕ್ಯಾಲೆಂಡುಲಾ ಮತ್ತು ಸಿಟ್ರಿಕ್ ಆ್ಯಸಿಡನ್ನು ಬಳಸಿ ತಯಾರಿಸಿರ್ತಾರೆ. ಈ ರೀತಿ ಮಕ್ಕಳನ್ನ ನೀರಲ್ಲಿ ಕೂರಿಸಿದ್ರೆ ಎಷ್ಟೊಂದು ಎಂಜಾಯ್ ಮಾಡ್ತಾರಲ್ವಾ, ನಮ್ಮ ಚಿನಿಮನ್ ನೋಡಿ ನನಗಂತೂ ತುಂಬಾ ಖುಷಿಯಾಗತ್ತೆ. ನಿಮಗೂ ಕೂಡ ಈ ಬಾಡಿ ವಾಶ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾನಲ್ಲಿ ಕೂಡ ಸಿಗುತ್ತೆ. ಹಾಗೆ ನೀವು ಮಮಾ ಅರ್ಥವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೈ ಮಾಡೋದಾಯಿತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ Maya2022 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಮಮಾ ಅರ್ಥ್ನವರು ಅವರ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನೀವು ಹೋಗಿಬಿಟ್ಟು ನೋಡಿದ್ರೆ ಹೊಸದಾಗಿ ಬಂದಿರುವಂಥ ಪ್ರಾಡಕ್ಟ್ಸ್ಗಳೆಲ್ಲ ಸಿಗುತ್ತೆ, ಹಾಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರೋ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಮಮಾ ಅರ್ಥ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂಥ ಪ್ರತಿ ಆರ್ಡರನ್ನು ಅವರು ನೆಡುವಂಥ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಈಗ ಚಿನ್ನಿಮ ಸ್ನಾನ ಮುಗೀತು, ಅವಳನ್ನ ಮಲಗಿಸ್ಬಿಟ್ಟು ನಾನು ಹೋಗಿ ತೋಟಕ್ಕೆ ನೀರು ಹಾಕಿ ಬರ್ತೀನಿ. ನೀರೇ ಇಲ್ಲ ಪಾಪ. ಫ್ರೆಂಡ್ಸ್, ಈಗ ಸಾಯಂಕಾಲ ಆಗಿದೆ. ಸ್ವಲ್ಪ ಮಳೆ ಬಂದರೆ ಒಂದು ಲೆಕ್ಕದಲ್ಲಿ ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ. ಯಾಕೆಂದರೆ ಈ ಗಿಡಗಳಿಗೆ ನೀರು ಹಾಕೋದು ತಪ್ಪತ್ತೆ ಸ್ವಲ್ಪ. ಮಳೆ ಬಂದರೆ, ಬರಲಿಲ್ಲ ಅಂದರೆ ಗಿಡಗಳಿಗೆ ನೀರು ನಾವೇ ಹಾಕಬೇಕು, ಮತ್ತು ಬಟ್ಟೆ ಒಣಗಿಸ್ಕೊಳಕ್ಕಾಗಲ್ಲ. ಬಿಸಿಲು ಬಂದರೆ ಒಣಗಿಸ್ಕೊಳಕ್ಕಾಗ, ಒಂದು ಅಡ್ವಾಂಟೇಜು ಇರುತ್ತೆ, ಇನ್ನೊಂದು ಡಿಸ್ಅಡ್ವಾಂಟೇಜು ಇರುತ್ತಲ್ವಾ. ಸೊ ಇದು ಈ ಹೈಟ್ ಬಂದ ಮೇಲೆ ಕಿತ್ಕೊಳಕ್ಕೆ ಚೆನ್ನಾಗಿರುತ್ತೆ. ಒಂದು ಎರಡು ಗಿಡ ಇಟ್ಕೋತೀನಿ, ಒಂದು ಉಳಿದು ತೆಗ್ದುಬಿಡ್ತೀನಿ. ಎರಡು ಇದ್ದರೆ ಸಾಕಪ್ಪ, ಸಿಕ್ಕಾಪಟ್ಟೆ ಬೆಳೆದ್ಬಿಡುತ್ತೆ. ಅದನ್ನು ಕೊಂಬು ಮುರಿತಾ ಇದ್ದರೆ ಸುತ್ತಾನೂ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ನಾನು ಈ ಸೊಪ್ಪಿನ ಸಾರು ತಿಂದು ಸುಮಾರು ವರ್ಷಗಳೇ ಆಗೋಯಿತು. ಎಷ್ಟು ವರ್ಷ ಆಯ್ತು ಗೊತ್ತಾ, ಈಗ ಎಷ್ಟು ಇಲ್ಲಿ ಮೈಸೂರಿಗೆ ಬಂದಾಗಿಂದ ತಿಂದೇ ಇಲ್ಲ ನಾವು ಪುಂಡೆ ಸೊಪ್ಪಿನ ಸಾರು. ಅದರಿಂದ ಚಿಕನ್ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಈಗ 4 ಇಯರ್ಸ್ ಆಗ್ತಾ ಬಂತು, ನಾನು ಅದು ಟೇಸ್ಟ್ ಹೆಂಗಿದೆ ಅನ್ನೋದು ನೆನೆಸ್ಕೊಂಡಾಗ ಅಷ್ಟೇ ಬರುತ್ತೆ, ಹಾಂ ಈ ಥರ ಇತ್ತಲ್ಲ ಅಂತ ಹೇಳಿಬಿಟ್ಟು. ಇನ್ನು 1 ಮಂತಲ್ಲಿ ನಾನು ಕೂಡ ಅದ್ರ ಸೊಪ್ಪಿನ ಸಾರು ಮಾಡಿ ತೋರಿಸ್ತೀನಿ ಹೇಗೆ. ಬಳ್ಳಾರಿಯಲ್ಲಿ ಗೋಂಗುರ ಚಿಕನ್ ಮಾಡ್ತಾರೆ, ಬಾಸ್ ಸಖತ್ತಾಗಿರತ್ತೆ ಟೇಸ್ಟ್ ಮಾತ್ರ. ನಾನು ಈ ಟೈಮ್ ನೆಕ್ಸ್ಟ್ ಬಳ್ಳಾರಿಗೆ ಹೋದರೆ ಮತ್ತೆ ಹೋಗಿ ಆ ಹೋಟೆಲ್ಗೆ ಹೋಗಿ ತಿಂದು ಬರಬೇಕು ಅಂತಲೇ ಡಿಸೈಡ್ ಮಾಡಿದ್ದೀನಿ. ಅಷ್ಟೊಂದು ಟೇಸ್ಟಿಯಾಗಿರತ್ತೆ, ಅದು ಮರೆಯೋಕ್ಕೂ ಆಗೋದಿಲ್ಲ, ಅಷ್ಟು ನೆನಪು ಹಂಗೆ ಇದ್ಬಿಡುತ್ತೆ. ನಾನು ಅದನ್ನು ಯಾವಾಗ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟು ದಿವಸ ಆಗುತ್ತೋ ನೋಡೋಣ. ಅವರು ನರ್ಸರಿಯವರು ಬೀಜ ಹಾಕೋಗಿದ್ರಲ್ವಾ, ಅವೆಲ್ಲ ಈ ಕಾಲಕ್ಕೆ ಫಲ ಕೊಡ್ತಾ ಇದೆ ನೋಡಿ. ಟೊಮೆಟೊ ಎಲ್ಲ ಈ ಸೈಡ್ ಹಾಕಿದ್ದೆಲ್ಲ ಮಾಯ, ಆ ಕಡೆ ಅಷ್ಟೇ ಬರ್ತಾ ಇದೆ. ಹಾಂ, ಕ್ಯಾರೆಟ್ ಸೂಪರಾಗಿ ಬಂದಿದೆ, ಬದನೆಕಾಯಿ ಚೆನ್ನಾಗಿ ಬಂದಿದೆ, ಕೋಸು ಓಕೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ. ಇನ್ನು ಇದೆಲ್ಲ ನಾನು ಅಮೆಝಾನಿಂದ ತರಿಸಿ ಹಾಕಿದ್ದು, ತುಪ್ಪಕಾಯಿ ಅದೆಲ್ಲ. ಈ ಬೆಂಡೆಕಾಯಿ ಅಷ್ಟೇ, ಇದು ಕೂಡ ಬಂದಿದೆ. ಏನಂತ ಹೇಳ್ತಾರೆ ಇದನ್ನು, ಜವಳಿಕಾಯಿ ಅಂತಾರೆ ಅಲ್ವಾ, ನನಗೆ ಇದಿಷ್ಟ ಆಗಲ್ಲ. ಇದು ಜವಾರಿ ಅಂತ ಕರೀತಾರೆ, ಇದು ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಏನು ದಪ್ಪ ದಪ್ಪ ಇರುತ್ತೆ ಬೀಜ, ನಾನು ಇದನ್ನು ಅಷ್ಟಾಗಿ ಲೈಕ್ ಮಾಡಲ್ಲ. ಸೊ ಹೇಳಬೇಕು ಅಂದರೆ ಇದೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಈ ಕಡೆ ಧಾರವಾಡ ಕಡೆ ಎಲ್ಲ. ಇದು ಜವಾರಿ ಚೆನ್ನಾಗಿರುತ್ತೆ, ಇದು ತಿನ್ನಬೇಕು ಅಂತ ಹೇಳ್ತಾರೆ. ನನಗೇನೋ ಒಂಥರ ಅದು ಗಂಟ್ಲಕ್ಕೆ ಸಿಕ್ಕಾಕೊಂಡಾಗೆ ಆಗಿಬಿಡ್ತದೆ. ಆ್ಯಂಡ್ ಇದು ರಾಜು ಹಳೆ ಮನೇಲಿದ್ದಾಗ ತೊಗೊಂಡಿದ್ದು, ನಾನು ಎಷ್ಟು ಬೈಕೊಂಡಿದ್ದೀನಿ ಗೊತ್ತಾ. ಸೊ ಇಷ್ಟೊಂದು ಕಾಸ್ಟ್ಲಿ ಇದು ಯಾಕೆ ತೊಗೊಂಡ್ರಿ, ಇದು ಏನಕ್ಕೂ ಯೂಸ್ ಆಗೋದಿಲ್ಲ. ಕಾರ್ ತೊಳೆಯೋಕ್ಕಂತ ತೊಗೊಂಡ್ರು ಅವರು, ಕಾರ್ ತೊಳೆಯೋಕ್ಕೆ ಇಷ್ಟು ರೇಟಿಂದ ಬೇಡ ಅಂತ ಬೇಡ. ಅಷ್ಟರಲ್ಲಿ ರಿಟರ್ನ್ ಮಾಡೋಣ ಅಂದ್ಕೊಂಡು ನಾವೇ ಇಟ್ಕೊಂಡ್ಬಿಟ್ವಿ. ಬಟ್ ಇವಾಗ ಎಷ್ಟು ಬೆನಿಫಿಟ್ ಇದೆ ಗೊತ್ತಾ, ಇಲ್ಲಿದೆ ನೋಡಿ. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಇದೆ ಅಂತ ಹೇಳಿಬಿಟ್ಟು, ಬಟ್ ನಾನು ಗಿಡಗಳಿಗೆ ನೀರು ಹಾಕೋದ್ರಿಂದ ಗೊತ್ತಾಗತ್ತೆ. ಮಿಸ್ಟ್, ಕೋನ್, ಶವರ್ ಫುಲ್ ಅಂತ ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ಅಂತ. ಇದು ಬಂದು ಶವರ್, ನಾವು ದಿನ ಸ್ನಾನ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವ ಶವರ್, ಆ ಥರ. ಇದು ಮಿಸ್ಟ್, ಇಷ್ಟು ದೂರ ಆಗುತ್ತೆ ನೋಡ್ತಿದ್ದೀರಾ.
ಇದು ಇನ್ನು ಪಾಚಿ ಎಲ್ಲ ಸೇರ್ಕೊಂಡು ಬಿಟ್ಟಿದೆ. ನಮ್ದು ಬೋರ್ವೆಲ್ ವಾಟರ್ ಅಲ್ವಾ, ಪಾಚಿ ಎಲ್ಲ ಇದೆ, ಹಂಗಾಗಿ ಕ್ಲಿಯರ್ ಆಗಿ ಕೆಲವೊಂದು ಬರಲ್ಲ ನನಗೆ. ಎಲ್ಲೋದಕ್ಕಿಂತ ಇದೇ ಶಾಕ್ ಆಗಿದ್ದು. ಇದು ಏನಿದು ಸೆಂಟರ್ ಅಂತ ನೋಡ್ರಿ, ನೀರು ಹಾಕ್ತೀನಿ, ಅಲ್ಲಿ ಥಾರ್ ಇದೆ ಅಲ್ಲ ಅಲ್ಲಿವರೆಗೂ ಹೋಗುತ್ತೆ. ಇಷ್ಟು ದೂರ ಹೋಗುತ್ತಲ್ಲ. ಇಲ್ಲ ಕಣ, ಮೇಲಕ್ಕಣ, ಬಂದವ್ರಿಗೆ ಯಾರಿಗಾದ್ರೂ ಬಿದ್ದರೆ ಕಷ್ಟ ಅಂತ ಹೇಳ್ಕೊಂಡು. ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಈಗ ಸೌತೆಕಾಯಿ ಕೂಡ ಬರ್ತಾ ಇದೆ. ಒಂದು 3 ಸೌತೆಕಾಯಿ ಆಗಿದೆ. ಈಗ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಇಷ್ಟಾದರೆ ಸಾಕು, ಯಾಕೆಂದರೆ ಅದು ಕೆಳಗಡೆ ಇದೆ ಅಲ್ವಾ, ಮತ್ತು ಕೊಳ್ತು ಬಿಟ್ಟರೆ ಕಷ್ಟ ಮಳೆ ಬಂದಮೇಲೆ ಅಂತ ಹೇಳಿ ತೆಗೆದೆ. ಹಾಗೇ ನಿಂಬೆಹಣ್ಣು ಕೂಡ ಆಗಿತ್ತು, 2 ನಿಂಬೆಹಣ್ಣು. ಇದು ಹಣ್ಣಾಗತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ, ನೋಡಿ ತೀರಾ ಇದು ಸಿಳ್ ಬಿಟ್ಬಿಟ್ಟಿದೆ. ಸೊ ನನಗೆ ಯಾಕೋ ಕಟ್ ಮಾಡೋಣ ಅನ್ನಿಸ್ತು, ಇದು ಕೂಡ ಕಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಏಕೆಂದರೆ ನಮ್ಮ ಅತ್ತೆಗೆ ಇವತ್ತು ಹೋಳಿಗೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತೆ, ಅದಕ್ಕೆ ಹೊರಗಡೆಯಿಂದ ಹೋಗ್ಬಿಟ್ಟು ಹೋಳಿಗೆ ತರೋಣ ಅಂತ ಹೇಳಿ ಬಂದಿದ್ದೀವಿ. ನಾನು, ಚಿನ್ನಿ ಮಹಾರಾಜು ಎಲ್ಲರೂ ಬಂದಿದ್ದೀವಿ. ಸೊ ಇಲ್ಲಿ ಸಾಕಷ್ಟು ರೀತಿ ವೆರೈಟಿ ವೆರೈಟಿ ಹೋಳಿಗೆ ಸಿಗುತ್ತೆ. ಸೊ ನಮ್ಗೆ ಯಾವ್ದು ಬೇಕೋ ಅಲ್ಲಿ ಮಾಡಿಸ್ಕೋಬೋದು. ನೋಡಿ, ಇಷ್ಟೊಂದು ವೆರೈಟೀಸ್ ಇದೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.